ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಯಾವ್ಯಪ್ಪ ಇದೆ ಅಂದರೆ ಗುರುವಾರ ಗುರುವಾರ ಸಾಯಂಕಾಲ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಮನೆಯವರು ಬಜ್ಜಿ ಮಾಡಿದರು ಬಜ್ಜಿ ಅಂದರೆ ಆಲೂಗಡ್ಡೆ ಬಜ್ಜಿ ನಮ್ಮ ತಗೂ ಭಾಳ ದಿವಸ ಆಗಿತ್ತು ಅಕ್ಕಿಗೆ ಭಾಳ ಇಷ್ಟ ಅದು ಆಲೂಗಡ್ಡೆ ಬಜ್ಜಿ ಅಂದ್ರೆ ಅವರು ಲಘು ಬಂದಿದ್ರಲ್ಲ ಆಫೀಸಿಂದ ಲಘುನ ಬಂದರು ಏನು ತಿಳಿತಾ ಏನೋ ಗೊತ್ತಿಲ್ಲ ಆಲೂಗಡ್ಡೆ ಬ ಹೆಚ್ಕೊಂಡ್ಬಿಟ್ಟು ಆಲೂಗಡ್ಡೆ ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಹಂಗೆ ನಾನು ಕೂಡ ವಿಡಿಯೋ ಮಾಡಿಕೊಂಡೆ ಹಾಲಿಗೆ ಬಿಸಿ ಗಿಡಕತ್ತೀನಿ ನೋಡ್ರಿ ಫ್ರೆಂಡ್ಸು ಎರಡು ಒಲಿನೂ ಹಾಳಾಗಿಬಿಟ್ಟವು ಅದ್ರಾಗ ನಡ್ಸಕತ್ತೀನಿ ಈಗ ಸದ್ಯದರಲ್ಲಿ ನೋಡೋಣ ರಿಪೇರಿ ಮಾಡಿಸ್ಕೊಂಡ್ಬಿಡ್ಬೇಕಂತ ಮಾಡೀನಿ ಇನ್ನೂ ಚೆನ್ನಾಗೈತಿ ಬಟ್ ಬರ್ನಲ್ಲಿ ಹೋಗ್ಯವು ಅಷ್ಟೇ ಇನ್ನೇನಿಲ್ಲ ಅದು ಒಲಿ ಭಾಳ ಇನ್ನೂ ಚಲೋ ಐತಿ ಗ್ಲಾಸು ಅದು ಎಲ್ಲ ಚಲೋ ಅದವು ಬರ್ನಲ್ಲ ಏನೋ ಪ್ರಾಬ್ಲಮ್ ಆಗೈತಿ ಹಂಗಾಗಿ ಬರ್ನಲ್ಲಿ ಹೊಸ ಹೊತ್ತು ತಗೋಬೇಕಂತ ಮಾಡೀನಿ ಫ್ರೆಂಡ್ಸ್ ನೋಡ್ರಿ ಈಗ ಹಾಕಕತ್ತಾರ ಒಂದು ಒಬ್ಬಿ ತೆಗ್ದಾರ ಇನ್ನೊಂದು ಒಬ್ಬಿ ಹಾಕಿಟ್ಟಾರ ನೋಡ್ರಿ ನಮ್ಮ ನಾವೇ ಅಲ್ಲೇ ನಿಂತ್ಕೊಂಡ್ಬಿಟ್ಟಾಳೆ ತಿಂದ್ಲಾಕಿನ ಇಷ್ಟಪಟ್ಟು ತಿಂದ್ಲು ಹಂಗೆ ಮಾಡ್ಕೊ ಅಂತ ತಿನ್ನಾಗತ್ತಿದ್ವಿ ಆಮೇಲೆ ಮತ್ತೆ ಚ ಹಾಲುಗಿಟ್ಟಿದ್ನಲ್ಲ ಹಾಲು ಕಾದ್ಮೇಲೆ ಚಹ ಕಾಸಿದ್ರಾಯ್ತು ಅಂತ ಬಿಟ್ಟೆ ಈಕೆ ಸ್ಕೂಲಿಂದ ಬಂದು ಒಂದು ಅರ್ಧ ತಾಸು ಮಲ್ಕೊಂಡಿದ್ಲು ಮಕ್ಕೊಂಬಿಟ್ಟು ಎದ್ದು ಕೈಕಾಲು ಮುಖ ತೊಳೆದು ಇದನ್ನು ತಿಂದ್ಲು ಅನ್ನ ಮತ್ತು ಮೊಸರು ಶೇಂಗಾ ಚಟ್ನಿ ಪುಡಿ ತಿಂದ ಮೊಸರು ಬಟ್ಟಲದಾಗ ಹಾಕ್ಕೊಂಡು ತಿನ್ನಾಗ ತೊಳ್ರಿ ಅದಾದಮೇಲೆ ಸ್ಕೂಲಿಂದ ಬಂದ್ಲಲ್ಲ ಬರಬೇಕಾದ್ರೆ ಅವತ್ತು ಸ್ಕೂಲಿಗೆ ಸ್ಕೂಲ್ನಲ್ಲಿ ಪ್ರೈಸ್ ಕೊಟ್ಟಿದ್ದರು ಇದು ಫಸ್ಟ್ ಪ್ರೈಸ್ ಬಂದೈತಿ ಫ್ರೆಂಡ್ಸು ಕೊಯ್ಲಿಂಗ್ ಆರ್ಟಿದು ಆಮೇಲೆ ಇದು ಬೆಸ್ಟ್ ಕ್ಲಾಸ್ ರೂಮ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳಿಗೇನು ಕೊಟ್ಟಾರ ಅವ್ರ ಕ್ಲಾಸ್ಮೇಟಿಗೆ ಎಲ್ಲರಿಗೂ ಕೊಟ್ಟಾರ ಬಿ ಸೆಕ್ಷನ್ ಅವ್ರದ್ದು ಇದು ಥರ್ಡ್ ಪ್ರೈಝು ಹೋದ ವರ್ಷದ್ದು ಆಮೇಲೆ ಮರುದಿನ ಇನ್ನೂ ಒಂದು ಫ್ರೈಝ್ ಕೊಟ್ಟಿದ್ದಾರೆ ಶುಕ್ರವಾರ ನಿನ್ನೆ ಆ ಫ್ರೈಸನ್ನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದೆ ನೋಡಿರಿ ಈಗ ಮರುದಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ಕೊಂಬಿಡ್ತೀನಿ ವೀಡಿಯೋ ಮಾಡ್ಕೊಂಬಿಡ್ತೀನಿ ಒಂದೊಂದು ಸಲ ಏನಾಗುತ್ತ ಬೇಜಾರಾಗಿಬಿಡುತ್ತಾ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಆಮೇಲೆ ವ್ಯೂಸ್ ಬೇರೆ ಡೌನ್ ಹಾಕವು ಹಂಗಾದಾಗ ಏನಾಗುತ್ತೆ ವಿಡಿಯೋ ಮಾಡ್ಕೊಳಕೆ ಮನಸ್ಸು ಬರೋಂಗಿಲ್ಲ ಕೈ ಬಿಟ್ಬಿಡ್ತೀನಿ ಹಿಂಗಾಗಿ ಕೈ ಬಿಟ್ಟಿದ್ದೆ ಎಷ್ಟು ದಿವಸ ಬಟ್ ಇವಾಗ ಕಂಟಿನ್ಯೂವಾಗಿ ಹಾಕ್ತಾಯಿದ್ದೀನಿ ನೋಡಿರಿ ಹೊಸ ಮನೆಗೆ ಬಂದ ಮೇಲೆ ಆವಾಗ ಒಂದು ಸ್ವಲ್ಪ ವ್ಯೂಸ್ ಚೊಲೋತ್ನಾಗ ಬಂದವು ಈಗ ಮತ್ತೆ ಒಂದು ಮೂರು ನಾಲ್ಕು ದಿವ್ಸದಿಂದ ಕಡಿಮೆ ಆಗಿಬಿಟ್ಟವ ನೋಡಿರಿ ವ್ಯೂಸ್ ಹಂಗಾದಾಗ ಏನಾಗುತ್ತೆ ನಾವು ನೋಡಿದ್ರೆ ರಾತ್ರಿ ನಿದ್ದೆಗೆಟ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ ಎಲ್ಲರೂ ಮಕ್ಕೊಂಡ ಮೇಲೆನೂ ವಿಡಿಯೋ ರೆಕಾರ್ಡ್ ಮಾಡಬೇಕಾಗತ್ತೆ ನೋಡಿರಿ ಹಾಗಾಗಿ ಬೆಳಗ್ಗೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ಅಕ್ಕಿ ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡಿ ಎಲ್ಲ ಮುಗಿಸರಾಗಿನ ಒಂದು ಹತ್ತುವರೆ ಹನ್ನೊಂದಾಗುತ್ತೆ ನಾನು ವೀಡಿಯೋ ಎಡಿಟ್ ಮಾಡೋಕೆ ಒಂದು ಅರ್ಧ ತಾಸಾದರೂ ಬೇಕಾಗುತ್ತೆ ಅರ್ಧ ತಾಸ ಕಡಿಮೆಯೇ ಆಯ್ತದು ಬಟ್ ಅಷ್ಟರಲ್ಲೇ ನಾನು ಮಾಡ್ಕೊಂಬಿಡ್ತೀನಿ ಚಿಕ್ಕ ಚಿಕ್ಕದು ವೀಡಿಯೋ ಮಾಡ್ಕೊಂಡಿರ್ತೀನಲ್ಲ ಹನ್ನೊಂದು ಗಂಟೆಗೆ ನಾಷ್ಟ ಆಯಿತು ಅಂದರೆ ನಾನು ನವ್ಯಾಗ ಮನ್ಗಿಸ್ಬೇಕು ಮತ್ತು ಅಕ್ಕಿ ಎದ್ದಿದ್ಲು ಅಂದರೆ ಅಕ್ಕಿ ಕಿರ್ಚೋದು ಇಲ್ಲಾಂದ್ರೆ ಏನಾದರೂ ಸೌಂಡ್ ಮಾಡ್ತಿರ್ತಾಳೆ ಅಕ್ಕಿ ಎದ್ದಾಗ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ ಹಂಗಾಗಿ ಮಧ್ಯಾಹ್ನ ಮತ್ತು ಒಂದು ಹನ್ನೆರಡು ಗಂಟೆ ಒಳಗಾನ ವೀಡಿಯೋ ಹಾಕಿದ್ರೆ ಅದು ಕರೆಕ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ನಿನ್ನೆ ಹನ್ನೊಂದರಿಂದ ಹನ್ನೆರಡು ಗಂಟೆ ನಾವು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ರಿ ನಾವು ಕಾಯ್ತಿರ್ತೀವಿ ಕಾದು ಕಾದು ಸಾಕಾಗಿ ಹೋಯ್ತು ಇವತ್ತು ಅಂತಂದ್ರೆ ಹಂಗಾಗಿ ಬೆಳಿಗ್ಗೆ ಆಗೋದಿಲ್ಲ ಅಂಥೇಳಿಬಿಟ್ಟು ನೈಟ್ ಎಲ್ಲ ಮಕ್ಕೊಂಡ್ಮೇಲೆ ಮೇಲೆ ವೀಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಗೆ ಹಾಕಿದ್ರೆ ಬೇಗ ಅಪ್ಲೋಡ್ ಆಗ್ತೈತಿ ಮರುದಿನ ಹನ್ನೆರಡು ಗಂಟೆ ಅಂದ್ರೆ ಅಪ್ಲೋಡ್ ಮಾಡಿಬಿಡ್ಬೋದು ಅದೇ ನಾವು ರಾತ್ರಿ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ಲೇಟ್ ಆಗಿಬಿಡ್ತೈತಿ ಹಂಗಾಗಿ ವಿಡಿಯೋನು ಕೂಡ ಸ್ಲೋ ನೆಟ್ವರ್ಕ್ ಸ್ಲೋ ಆಗಿಬಿಡ್ತೈತಿ ವಿಡಿಯೋನು ಅಪ್ಲೋಡ್ ಆಗೋದು ಲೇಟ್ ಆಗಿಬಿಡ್ತೈತಿ ಮಧ್ಯಾಹ್ನ ಮೂರು ಗಂಟೆ ಹಿಂಗಾಗಿಬಿಡ್ತೈತಿ ಎಷ್ಟು ನಿದ್ದೆಗೆಟ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ಅದ್ರ ತಕ್ಕಂಗೆ ನನಗೆ ನನಗೆ ಜಾಸ್ತಿ ಬೇಡ ಒಂದು ಹತ್ತು ಸಾವಿರ ವ್ಯೂಸ್ ಇಪ್ಪತ್ತು ಸಾವಿರ ವ್ಯೂಸ್ ಈ ಥರ ಆಸೆ ಪಡೋಂಗಿಲ್ಲ ನನಗೆ ಒಂದು ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಬರ್ತಾ ನೋಡ್ರಿ ಅಷ್ಟರಲ್ಲೇ ನಾನು ಖುಷಿ ಪಡ್ತೀನಿ ಅಷ್ಟರಲ್ಲಿ ನಾನು ಏನಪ್ಪ ಅಂದರೆ ಸಾಕಪ್ಪ ಇಷ್ಟಾದರೂ ಬರುತ್ತಲ್ಲ ಅನ್ನೋ ಒಂದು ಖುಷಿ ಇರ್ತೈತಿ ಬಟ್ ಅಷ್ಟೂ ಬರಲಿಲ್ಲ ಅಂದರೆ ನಾನು ನಿದ್ದೆಗೆಟು ಮಾಡಿನೂ ಏನು ವೇಸ್ಟ್ ಅಲ್ವಾ ಅನಿಸ್ಬಿಡ್ತೈತಿ ಬಟ್ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಹೇಳ್ತಾರೆ ದಿನ ವೀಡಿಯೋ ಮಾಡಿ ಹಾಕಿರಿ ಹಿಂಗೆ ನಮ್ಮ ನಾವು ನಿಮ್ಮನ್ನ ವೇಟ್ ಮಾಡ್ತಾ ಇರ್ತೀವಿ ನಿಮ್ಮ ಲಾಗಿಗೆ ನಿಮ್ಮ ನಾವು ಸಪೋರ್ಟ್ ಮಾಡ್ತೀವಿ ನೋಡಿರ್ತೀವಿ ನಾವು ನಿಮ್ಮ ಲಾಗ್ನ ವೇಟ್ ಮಾಡ್ತಿರ್ತೀವಿ ನಿಮ್ಮ ನೀವು ಒಂದು ದಿನ ವೀಡಿಯೋ ಹಾಕಲಿಲ್ಲ ಅಂದ್ರೆ ಏನಾಗೈತೋ ಏನೋ ಅಂತ ನಾವು ಚಟ್ ಹಾಗಾಗಿ ನೀವು ದಿನಾಲು ವೀಡಿಯೋ ಮಾಡಿ ಹಾಕಿರಿ ಅಂತಂದು ಹೇಳ್ತಾರೆ ಮತ್ತು ನೀ ಮೊನ್ನೆ ಮೈಸೂರಿಂದ ನಮ್ಮ ಸಬ್ಸ್ಕ್ರೈಬರು ಅವರು ಕೂಡ ಹಾಗೆ ಹೇಳಿದರು ಬಿಡಬೇಡ್ರಿ ನೀವು ಹಾಕಿರಿ ನೀವು ಒಂದು ದಿನ ವೀಡಿಯೋ ಮಾಡಿ ಹಾಕಲಿಲ್ಲ ಅಂದ್ರೆ ನಮಗೇನೋ ಒಂಥರ ಆಗುತ್ತಾ ನೀವು ನೀವು ಕೂಡ ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ಅನ್ನೋ ಥರ ಆಗ್ಬಿಟ್ಟೈತಿ ಹಾಗಾಗಿ ವೀಡಿಯೋ ಹಾಕೋದನ್ನು ಬಿಡಬೇಡ್ರಿ ಅಂತ ಒಂಥರ ಹಂಗಾಗಿ ನಾನು ಈ ಅಟ್ಲೀಸ್ಟ್ ನನಗೋಸ್ಕರ ವೇಟ್ ಇರ್ತಾರಲ್ಲ ಜಾಸ್ತಿ ಬೇಡ ನನಗೆ ಒಂದು ಸಾವಿರ ಜನನಾದರೂ ವೇಟ್ ಮಾಡ್ತಿರ್ತಾರಲ್ಲ ಅಂಥವ್ರಾದ್ರೂ ನೋಡ್ತಾರಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅದು ಏನಂದರೆ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ವ್ಯೂ ವೀಡಿಯೋ ಮಾಡ್ಕೊಳಕ್ಕೂ ಖುಷಿ ಇರ್ತೈತಿ ವ್ಯೂಸೇ ಬಂದಿಲ್ಲ ಜಾಸ್ತಿ ಅಂತಂದ್ರೆ ವಿಡಿಯೋ ಮಾಡ್ಕೊಳಕ್ಕೂ ಮನಸ್ಸಾಗಿಬಿಡೋಲ್ಲ ಮತ್ತು ಆಮೇಲೆ ವಿಚಾರ ಮಾಡಿದೆ ಇಲ್ಲ ನನ್ನ ನನಗೋಸ್ಕರ ನನ್ನ ನಮ್ಮ ನನ್ನ ಮಕ್ಕಳು ನೋಡೋಕ್ಕೋಸ್ಕರ ಒಂದಿಷ್ಟು ಜನ ಇದ್ದಾರಲ್ಲ ಅವರಾದ್ರೂ ಸಪೋರ್ಟ್ ಮಾಡ್ತಾರಲ್ಲ ಅವರಿಗೋಸ್ಕರನಾದರೂ ವೀಡಿಯೋ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊತೀನಿ ಹಂಗಾಗಿ ನೋಡಿರಿ ಈಗ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ಟು ವೀಡಿಯೋ ಒಂದು ಮೂರು ದಿವ್ಸ ವೀಡಿಯೋನ ಮಾಡ್ಕೊಲಿಲ್ಲ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಿಟ್ನಲ್ಲ ನಿನ್ನೆ ಒಂದೇ ವಿಡಿಯೋದೊಳಗನ ಮೂರು ದಿವಸದ ವೀಡಿಯೋ ಶೇರ್ ಮಾಡ್ಕೊಂಡಿನಿ ಇದು ಬಂದ್ಬಿಟ್ಟು ಗುರುವಾರ ಮತ್ತು ಶುಕ್ರವಾರದಲ್ಲಾಗಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಬೆಳಿಗ್ಗೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ ರೆಡಿ ಮಾಡಾಕತ್ತಿದ್ದೆ ಫ್ರೆಂಡ್ಸ್ ನೋಡ್ರಿ ಈಗ ಟೊಮೆಟೊ ಬಾತ್ ಮಾಡಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಟೊಮೆಟೊ ಭಾತು ಮಸಾಲೆ ರುಬ್ಬಿ ಹಾಕಿದ್ರಂತೂ ಘಮ ಘಮ ಅಂತ ಇರ್ತೈತಿ ಫ್ರೆಂಡ್ಸು ನೋಡಿರಿ ಕುಕ್ಕರ್ ಲಗು ಲಗು ಆಗೋದೇ ಇಲ್ಲ ಅಡುಗೆನೂ ಕೂಡ ಅದು ಹಾಗೂ ನಮ್ಮ ಮನೆಯವ್ರು ಹೇಳೀನಿ ಸಂಡೇ ನಾಳೆ ಸಾಟರ್ಡೆ ಅಥವಾ ಸಂಡೇ ಕೊಟ್ಟು ಕಳಿಸ್ತೀನಿ ಅಲ್ಲೇ ಪ್ರೆಸ್ಟೀಸ್ ಅಂಗಡಿಗೆನ ಕೊಟ್ಟು ಕಳಿಸ್ತೀನಿ ಅಡುಗೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಕೊಟ್ಟು ಕಳ್ಸಿನಿ ಅಂದ್ರೆ ರೆಡಿ ಮಾಡ್ಕೊಂಬರ್ತಾರೆ ನಮ್ಮ ತಗ ತಿಂದು ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ವಿಸಲ್ ಬೇಗ ಕೂಗ್ಲಿಲ್ಲ ಬೇಗ ಇಲ್ಲ ಅದು ಮತ್ತು ನಮ್ಮ ಮಮ್ಮಿ ನಾನು ಹಾಲು ಕುಡಿದ ಹೋಗ್ತೀನಿ ಅಪ್ಪನ ಕುಟಾಗ ಕೊಟ್ಟು ಕಳಿಸು ಅಲ್ಲೇ ಆಫೀಸ್ಗೆ ಹೋಗ್ಬೇಕಾದ ದಾರೆ ಕೊಟ್ಟೋಗಾರ ಅಂತಂದು ಹಂಗಾಗಿ ಆಕಿಗೆ ಅವ್ರ ಅಪ್ಪನ ತೊಗೊಂಡೋಗಿ ಕೊಟ್ಟರು ಸ್ಕೂಲಿಗೆ ಬಾಕ್ಸ್ನ ಮೊಸರು ಬಜ್ಜಿ ಮತ್ತು ಅಕ್ಕಿಗೆ ಒಂದು ನಾಲ್ಕು ಬಜ್ಜಿ ಎರಡು ಬಜ್ಜಿ ಇದ್ದು ರಾತ್ರಿ ಬಜ್ಜಿ ಮತ್ತು ಬಿಸ್ಕೆಟು ಟೊಮೆಟೊ ಬಾತು ಹಾಕಿ ಬಾಕ್ಸಿಗೆ ಕೊಟ್ಟು ಕಳ್ಸಾಗತ್ತೀ ನೋಡಿರಿ ಈಗ ಅವರು ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ಯಾರ ನೋಡ್ರಿ ಮನೆಯವರು ಹೊಸ ಟಿ ಶರ್ಟ್ ಹಾಕ್ಕೊಂಡರೆ ಒಂದು ಈಗ ಮೇ ತಿಂಗಳು ಬಂದ್ರೆ ಒಂದು ವರ್ಷ ಆತದ ಮೊನ್ನೆ ನಿನ್ನೆ ವೀಡಿಯೋದ ಶೇರ್ ಮಾಡ್ಕೊಂಡಿದ್ದಿಲ್ಲ ಅವ್ರು ಬರ್ತ್ಡೇ ಐತಿ ಅಂತ ಅಂದ ಹೊಸ ಡ್ರೆಸ್ ಹಾಕೊಂಡಿದ್ದಿಂದ ಹಾಕೊಂಡಿದ್ರಲ್ಲ ಆ ಡ್ರೆಸ್ಸು ಈ ಟಿ ಶರ್ಟು ಒಂದು ವರ್ಷ ಆತ ತೊಗೊಂಡು ಮೇಕ ಈಗ ಹಾಕ್ಕೊಂಡು ಹಾಕತ್ತಾರ ಅವರು ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ ಅಂತ ಕ್ವಶನ್ ಮಾಡಿ ಕೇಳಿದರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮನೆಯವ್ರು ನೋಡ್ರಿ ಒಂದು ಕಂಪ್ನಿಯೊಳಗೆ ಹಾರ್ಡ್ವೇರ್ ಕೆಲಸ ಮಾಡ್ತಾರೆ ಹಾರ್ಡ್ ಸಾಫ್ಟ್ವೇರು ಹಾರ್ಡ್ವೇರ್ ಇರುತ್ತೆ ನೋಡ್ರಿ ಸಾಫ್ಟ್ವೇರ್ ಅಲ್ಲ ಅವರು ಹಾರ್ಡ್ವೇರ್ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್ ಕೇಳಿದರು ಒಂದು ಎರಡು ಮೂರು ಸಲ ಎರಡು ಮೂರು ಜನ್ರು ಕೇಳಿದ್ರು ಈಗ ರೀಸೆಂಟಾಗಿ ಹೊಸ್ದಾಗಿ ಬರ್ತಿರ್ತಾರೆ ನೋಡ್ರಿ ಅವ್ರು ಕೇಳ್ತಾರೆ ಗೊತ್ತಿರೋಂಗಿಲ್ಲ ಹಳಬ್ರಿಗೆಲ್ಲ ಗೊತ್ತಿರುತ್ತೆ ಈಗ ಮತ್ತು ಮಧ್ಯಾಹ್ನ ಉಳ್ದಿತ್ತು ನೋಡ್ರಿ ಟೊಮೆಟೊ ಬಾತು ಅದನ್ನು ಬಿಸಿ ಮಾಡಿ ನಾವ್ಯಾಗ ತಿನ್ಸಿದ್ರಾಯ್ತು ಅಂತ ತಿನ್ಸಾಗತ್ತಿದ್ದೆ ನಾನು ಒಂದು ಸ್ವಲ್ಪ ಇದಿತ್ತು ನಂದು ವೀಡಿಯೋಗಳಿದ್ವು ನೋಡೋವು ಅವನ್ನೆಲ್ಲ ವಿಡಿಯೋ ನೋಡ್ತಾ ಇದ್ದೆ ಹಾಕಿ ಮಲ್ಕೊಂಡಿದ್ಲು ಮತ್ತು ಒಂದು ಸ್ವಲ್ಪ ಎರಡು ಶಾರ್ಟ್ ವಿಡಿಯೋ ರೆಡಿ ಮಾಡ್ಕೊಂಡಿದ್ದೆ ಅವನು ಕೂಡ ಎಡಿಟ್ ಮಾಡಿ ಹಾಕಿದೆ ಅಪ್ಲೋಡ್ಗೆ ಈಗ ಒಂದು ಸ್ವಲ್ಪ ಮಿನಿ ಲಾಗು ಕೂಡ ಶೇರ್ ಮಾಡ್ಕೊಳಾಗತ್ತೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಇನ್ನೂ ಬಂಗು ಇಲ್ಲಿ ಬಂದ್ಬಿಟ್ಟ ನೋಡಿರಿ ಇಲ್ಲಿತ್ತು ಮುಂಚೆ ಈಗ ಇಲ್ಲಿಗೆ ಬಂದೈತಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಆಗೈತಿ ಇಲ್ಲೆಲ್ಲ ಕಡಿಮೆ ಆಗೈತಿ ಇಲ್ಲೈತಿ ಈಗ ನಾ ಇಬ್ಬರೋ ಮಾಡಿಸ್ಕೊಂಡಿಲ್ಲ ಐಬ್ರೋ ಮಾಡಿಸ್ಕೊಂಡು ಬರಬೇಕು ಹೋಗಿ ಹೋದ ವಾರನ ಹೋಗ್ಬೇಕಂದ್ರೆ ಆಗ್ಲಿಲ್ಲ ಈ ವಾರ ಹೋಗ್ಬೇಕು ಅನ್ಕೊಂಡಿನಿ ಏನಾಗ್ತೈತಿ ಗೊತ್ತಿಲ್ಲ ಜೋರಿದ್ದರೆ ಅಂತ ಚರಪ್ಪ ಲಗು ಲಗು ಬಿಸಿ ಆಗಲ್ಲ ಹಳೆ ಸಾಯ್ ಹಾಕಿ ಕುಂಡ್ರಸಿದ್ವಿ ಕೇಳ್ಕೊಂಡು ತಿಂಗ್ಳಿಗೆ ಒಂದ್ಸಲ ಮಾಡಿಸ್ಕೊಂಡ್ರೆ ಆಗ್ತೈತಿ ಅದು ನಾನು ಹೋಗ್ಬೇಕಂದಾಗ ಆಗೋದಿಲ್ಲ ಏನಾರ ಅದಕ್ಕೆ ಹೋದಾಗ ಹೋದ ವಾರನ ಮಾಡ್ಸ್ಕೊಳ್ಬೇಕಾಯ್ತು ಹಚ್ಚೆ ವಾರನೂ ಮಾಡಿಸ್ಕೊಳ್ಬೇಕಾಯ್ತು ಆಗಲಿ ಭಾಳ ಬಂದವು ಅಂದ್ರೆ ನೋವು ಆಕೈತಿ ನನಗೆ ನೋವು ಜಾಸ್ತಿ ಜಾಸ್ತಿ ನೋಡ್ರಿ ಹೆಂಗೆ ಎದ್ದು ನಿಂದಿರ್ತಾವ ನೋಡ್ರಿ ಇವ್ನು ಕಟ್ ಮಾಡ್ಕೋಬೋದು ನಾನು ಬಟ್ ಏನಂದ್ರೆ ಏರ ಪೂರ ಹಾಕ್ಕವೆ ಅಂತಂದು ಮಾಡ್ಕೊಳ ಜಾಸ್ತಿ ಉದ್ದ ಆಗಿಬಿಟ್ಟವ ಇವು ಹಿಂಗೆ ಎದ್ದು ನಿಂದಿರ್ತಾವೆ ಇವು ಮಾಡಿಸ್ಕೊಂಡ್ರೆ ನೀಟಾಗಿ ಕಾಣಿಸ್ತವೆ ಹದಿನೈದು ದಿವ್ಸ ತಿಂಗಳಿಗೆ ಮಾಡಿಸ್ಕೊಂಡು ನೀಟಾಗಿರ್ತವೆ ಜಾಸ್ತಿ ಈ ಥರ ಆಗೋದಿಲ್ಲ ನನಗೆ ಕೇರ್ಲೆಸ್ ಕಾ ಇದು ಏನಂದರೆ ಜಾಸ್ತಿ ಮೇಕಪ್ ಮಾಡ್ಕೋಬೇಕು ಐಬ್ರೋ ಮಾಡಿಸ್ಕೋಬೇಕು ತಲೆಗೆ ಹೇರ್ ಸ್ಟೈಲ್ ಮಾಡಬೇಕು ಈ ಥರ ಎಲ್ಲ ಏನಿಲ್ಲ ಇಲ್ಲ ನನಗೆ ಸಿಂಪಲ್ಲಾಗಿ ಮನೆಯಲ್ಲಿ ಹೆಂಗಿರ್ತೀನಿ ನನಗೆ ಇರ್ತೀನಿ ವೀಡಿಯೋಗೋಸ್ಕರ ಮೇಕಪ್ ಮಾಡ್ಕೊಂಡು ನಿಂದ್ರಾಗ ಅದ್ರಿಗೆ ಬರ್ತಿಲ್ಲ ಏನೋ ಸ್ನಾನ ಮಾಡಿದಾಗ ಒಂದು ಸಪ್ ತಲೆ ಬಾಚ್ಕೊಂಡು ನೀಟಾಗಿರ್ತೀನಿ ಅಷ್ಟೇ ಇಲ್ಲಂದ್ರೆ ಅಂದ್ರ ಹಂಗೆ ಕೆಲಸ ಕೆಲ್ಸ ಮಾಡ್ಕೋ ಅಂತ ಇರ್ತೀನಿ ಬೆಳಿಗ್ಗೆ ಎದ್ದ ಕೆಲವೊಬ್ರು ತಲೆ ಬಾತ್ಕೊಂಡ್ಬಿಟ್ಟಿ ಬಿಸಿ ಮಾಡಿ ಮಾಡಿ ಮಾಡ್ತೀವಲ್ಲ ಒಡ್ದಾಗ ಹೋಗ್ತದ ಬಿಸಿ ಬಿಸಿ ಆಗ ಓಪನ್ ಮಾಡ್ತೀವಿ ನಾಪಾ ಯಾವಾಗ ಭಾಳ ರುಚಿ ನೀ ಎಷ್ಟ ಕೊಂಡ ಉಳ್ದ ಮಧ್ಯಾಹ್ನ ಕಲಾ ಈಗ ನಾವು ಹಂಗೆ ಮಾಡ್ತೀವಿ ನಾನು ನಾವೇ ಇಬ್ ನಮ್ದು ನಾವು ಅಷ್ಟೇ ನಾಲ್ಕು ಜನ ಇದ್ದೀವಿ ಅಂದ್ರೆ ಬೆಳಿಗ್ಗೆ ಇಷ್ಟು ನಾ ಮಾಡ್ಕೊಂಡ್ಬಿಡ್ತೀನಲ್ಲ ಅದ ಉಳ್ದಿರ್ತೈತಿ ಅದನ್ನ ಮಧ್ಯಾಹ್ನ ತಿನ್ಕೊಂಡ್ಬಿಡ್ತೀವಿ ಮೊಸರು ಬಜ್ಜಿ ಚಂದ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತೈತೆ ಬಟ್ ಈಗ ಸಪ್ರೇಟ್ ತಿನ್ನಿಸ್ ಬಟ್ಲಕ್ಕೆ ಬಟ್ಲಕ್ ಹಾಕೊಂಡಾಗತ್ತಿನಿ ನಿನ್ನೆ ಆಲೂಗಡ್ಡೆ ಬೆಜ್ಜಿ ಮಾಡಿದ್ರಲ್ಲ ಇನ್ನೂ ಮೂರು ಹೋದ ಮೂರು ಎರಡು ಸ್ನ್ಯಾಕ್ಸಿಗೆ ಕಳ್ಸೀನಿ ಎರಡು ಹಾಕೊಂಡ್ತೀನಿ ಅದ್ರ ಜೊತೆ ತಿನ್ನಾಕ ಬರ್ರಿ ನಾಷ್ಟ ಮಾಡೋಣ ಟೊಮೆಟೊ ಬಾತ್ ಮೊಸರು ಬಜ್ಜಿ ಎರಡು ಆಲೂಗಡ್ಡೆ ಬಜ್ಜಿ ತಿಂತೀನಿ ತಿನ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಈಗ ತಿನ್ನಾಗತ್ತಿದ್ದೆ ಹಾಗೆ ಮಿನಿ ಒಳಗೆ ಹಾಕಿದ್ರಾಯ್ತು ಅಂತ ಈ ಥರ ವೀಡಿಯೋ ಮಾಡ್ಕೊಂಡಿದ್ದೆ ಹಾಕಿದ್ದೀನಿ ಆಲ್ರೆಡಿ ಮಿನಿ ಲಾಗಲ್ಲಿ ಯಾರು ನೋಡಿಲ್ಲ ನೋಡಿರಿ ಈಗ ನಾವ್ಯಾಗು ಕೂಡ ತಿನ್ಸಾಗತ್ತೀನಿ ನಾನು ಕೂಡ ತಿನ್ನಾಗತ್ತಿದ್ದೆ ಆಕಿ ಹಂಗೆ ಬೆಳಿಗ್ಗೆ ಒಂದು ಸ್ವಲ್ಪ ತಿಂದಿರ್ತಾಳೆ ಅಂತೇಳಿ ನನ್ನ ಜೊತೆಗೆ ಒಂದು ಎರಡು ತೂತು ತಿಂತಾಳೆ ಅಷ್ಟೇ ಇನ್ನೇನಿಲ್ಲ ಮೊಸರು ಬಜ್ಜಿ ಮತ್ತು ಟೊಮೆಟೊ ಬಾತು ಸೂಪರಾಗಿತ್ತು ಫ್ರೆಂಡ್ಸ್ ಏನಪ್ಪ ಅಂತಂದರೆ ಮಸಾಲೆ ರುಬ್ಬಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗ ಮಾಡಿದರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು support me thanks for watching